ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನಾವು ದೇಶ ದೇಶಗಳ ನಡುವಿನ ಪೈಪೋಟಿಗಳ ಬಗ್ಗೆ, ಯುದ್ಧಗಳ ಬಗ್ಗೆ, ದಾಳಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆದರೆ ಅದೊಂದು ಪ್ರದೇಶದ ಮೇಲೆ ಪ್ರಕೃತಿನೇ ಯುದ್ಧ ಸಾರಿಬಿಟ್ಟಿದೆ. ಅಲ್ಲಿ ಇವತ್ತು ಕಳೆದ 40 ವರ್ಷಗಳಲ್ಲಿ ಯಾವತ್ತೂ ಕಂಡು ಕೇಳರಿಯದ ಭೀಕರ ಬರಗಾಲ. ಅನ್ನ ನೀರು ಇಲ್ಲದೆ ಸುಮಾರು 20 ಮಿಲಿಯನ್ ಜನ, ಅಂದರೆ 2 ಕೋಟಿಯಷ್ಟು ಜನ ಸಂಕಷ್ಟಕ್ಕೆ ಸಿಲುಕೊಂಡಿದ್ದಾರೆ. 10 ವರ್ಷಗಳ ಹಿಂದೆ ಕಾಣಿಸ್ಕೊಂಡಿದ್ದು ಬರ ಸುಮಾರು 2.5 ಲಕ್ಷ ಮಂದಿಯನ್ನಲ್ಲಿ ಬಲಿ ತಗೊಂಡಿತ್ತು. ಆದರೆ ಈ ಬಾರಿ ಅದಕ್ಕಿಂತಲೂ ಹೆಚ್ಚಿನ ಸಾವು ನೋವುಗಳು ಅಲ್ಲಿ ಸಂಭವಿಸುವ ಸಾಧ್ಯತೆ ಇದೆ ಅಂತ ವಿಶ್ವಸಂಸ್ಥೆ ಹೇಳ್ತಾ ಇದೆ. ಅಲ್ಲಿನ ಜನ ತೀವ್ರ ಸಂಕಷ್ಟದಲ್ಲಿದ್ದರೂ ಕೂಡ ಯಾವ ಮಾನವ ಹಕ್ಕುಗಳ ಪ್ರತಿಪಾದಕರು, ಜನಾಂಗಗಳ ಉದ್ಧಾರಕರು ಆ ಕಡೆಗೆ ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಹಾಗಾದರೆ ಯಾವುದು ಆ ನತದೃಷ್ಟ ಪ್ರದೇಶ? ಅಲ್ಲಿನ ಜನರ ಸಮಸ್ಯೆಗಳಿಗೆ ಕಾರಣ ಏನು? ಅಲ್ಲಿ ಏನಾಗ್ತಾ ಇದೆ ಮತ್ತು ಆ ಜನರ ಮೇಲೆ ಜಗತ್ತಿಗೆ ಇಷ್ಟ್ಯಾಕೆ ನಿರಾಸಕ್ತಿ ಅನ್ನೋದನ್ನ ಇಲ್ಲೊಂದಷ್ಟು ನೋಡೋ ಪ್ರಯತ್ನ ಮಾಡೋಣ. ಗೆಳೆಯರೆ, ನಿಮಗೆಲ್ಲ ಕಗ್ಗತ್ತಲೆಯ ಖಂಡದ ಬಗ್ಗೆ ಗೊತ್ತೇ ಇದೆ. ಆ ಹೆಸರು ಕೇಳಿದ ಕೂಡಲೇ ಅದು ಯಾವ ಖಂಡ, ಎಲ್ಲಿದೆ ಅನ್ನೋದು ಸಾಕಷ್ಟು ಮಂದಿಗೆ ಅರ್ಥ ಆಗುತ್ತೆ. ಆಫ್ರಿಕಾ ಖಂಡವನ್ನು ಕಗ್ಗತ್ತಲ ಖಂಡ ಅಂತ ಗುರುತಿಸ್ತಾರೆ. ಶತಮಾನಗಳ ಹಿಂದೆ ಇಡೀ ಜಗತ್ತಿಗೆ ತೀರಾ ಹೊಸತರಂತೆ ಕಂಡಿದ್ದ, ಸಹಸ್ರಾರು ವರ್ಷಗಳ ಹಿಂದೆ ಅತ್ಯದ್ಭುತ ನಾಗರಿಕತೆಯ ಉದಯಕ್ಕೆ ಕಾರಣವಾಗಿದ್ದ, 100 ವರ್ಷಗಳ ಕಾಲ ಆಧುನಿಕ ಜಗತ್ತಿನಿಂದ ಹೊರಗಿದ್ದ ಆಫ್ರಿಕಾದ ದೇಶಗಳು ಇವತ್ತಿಗೂ ಕೂಡ ಒಂದು ರೀತಿ ಜಾಗತಿಕ ಅಸ್ಪೃಶ್ಯತೆಯನ್ನು ಅನುಭವಿಸ್ತಾ ಇವೆ. ಹೀಗಾಗಿನೇ ಆಫ್ರಿಕಾದ ಬಗ್ಗೆ ಹೊರ ಜಗತ್ತಿಗೆ ಸಾಕಷ್ಟು ವಿಚಾರಗಳು ಗೊತ್ತೇ ಆಗುವುದಿಲ್ಲ. ಅಲ್ಲಿ ಹರಡುವ ಸಾಂಕ್ರಾಮಿಕ ರೋಗಗಳು ಒಂದಷ್ಟು ಸದ್ದು ಮಾಡುತ್ತವೆ. ಅಲ್ಲಿನ ವನ್ಯಜೀವಿಗಳು ಹಾಗೂ ಕಾಡಿನ ವಿಷಯಗಳು ಜಗತ್ತಿನ ಒಂದಷ್ಟು ಜನರ ಗಮನ ಸೆಳೆಯುತ್ತವೆ. ಹಾಗೆಯೇ ಆಫ್ರಿಕಾದ ಬಡ ರಾಷ್ಟ್ರಗಳಲ್ಲಿನ ಭಯೋತ್ಪಾದನೆ ಹಾಗೂ ಅಲ್ಲಿನ ಸರ್ವಾಧಿಕಾರಿಗಳ ಆಡಳಿತಗಳು ಪಶ್ಚಿಮ ಹಾಗೂ ಪೂರ್ವ ದೇಶಗಳ ಕಣ್ಣಿಗೆ ವಿಚಿತ್ರವಾಗಿ ಕಾಣುತ್ತೆ. ಅಲ್ಲಿನ ಅಪಾರ ಪ್ರಮಾಣದ ಸಂಪನ್ಮೂಲಗಳನ್ನು ಕೊಳ್ಳೆ ಹೊಡೆಯುವುದಕ್ಕೆ ಪಶ್ಚಿಮದ ದೇಶಗಳು ಹಾಗೂ ಚೈನಾ ಆಗಾಗ ಪೈಪೋಟಿ ನಡೆಸೋದು, ಅಲ್ಲಿ ಹೂಡಿಕೆ ಹಾಗೂ ಸಹಾಯದ ಹೆಸರಲ್ಲಿ ಜನರನ್ನು ಮೋಸ ಮಾಡುವುದು ಬಿಟ್ಟರೆ ಆಫ್ರಿಕಾದ ಬಗ್ಗೆ ಯಾರಿಗೂ ನೈಜ ಕಾಳಜಿಯಾಗಲಿ, ಅಲ್ಲಿನ ಜನರನ್ನು ಉದ್ಧಾರ ಮಾಡುವ ಆಸಕ್ತಿಯಾಗಲಿ ಕಾಣೋದಿಲ್ಲ. ಹೀಗಾಗಿನೇ ಆಫ್ರಿಕಾದ ಸಾಕಷ್ಟು ದೇಶಗಳು ತೀವ್ರ ಬರಕ್ಕೆ ತುತ್ತಾದರೂ ಅದರ ಬಗ್ಗೆ ಹೆಚ್ಚು ಗೊತ್ತಾಗೋದೇ ಇಲ್ಲ. ಅಲ್ಲಿ ವಿಶ್ವಸಂಸ್ಥೆ ಆಹಾರ ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತೆ. ಪ್ರತಿ ವರ್ಷ ಅಲ್ಲಿ ಬರ, ಸಾಂಕ್ರಾಮಿಕ ರೋಗಗಳು ಹಾಗೂ ಹಸಿವು ಲಕ್ಷಾಂತರ ಮಂದಿಯ ಜೀವಗಳನ್ನು ಬಲಿ ಪಡೆಯುತ್ತಲೇ ಇರುತ್ತೆ. ಈಗ ಕೂಡ ಇಂಥದ್ದೇ ಪರಿಸ್ಥಿತಿ ಹಾರ್ನ್ ಆಫ್ ಆಫ್ರಿಕಾದ ದೇಶಗಳಿಗೆ ಬಂದೊದಗಿದ್ದು, 4 ದಶಕಗಳಲ್ಲೇ ಅತಿ ಭೀಕರ ಬರವನ್ನು ಆ ದೇಶಗಳು ಅನುಭವಿಸ್ತಾ ಇವೆ. ಹಾರ್ನ್ ಆಫ್ ಆಫ್ರಿಕಾ ಅಂದರೆ ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಪ್ರದೇಶ. ಇಲ್ಲಿ ಸೋಮಾಲಿಯಾ, ಜಿಬೂಟಿ, ಇಥಿಯೋಪಿಯಾ ಹಾಗೂ ಎರಿತ್ರಿಯಾಗಳಿವೆ. ಈ 4 ದೇಶಗಳಲ್ಲೂ ಕೂಡ ಈಗ ಬರಗಾಲದ ತೀವ್ರತೆ ಹೆಚ್ಚಾಗಿದ್ದು, ಅಲ್ಲಿನ ಸುಮಾರು 20 ಮಿಲಿಯನ್ನಷ್ಟು ಮಂದಿ ಅನ್ನ ಹಾಗೂ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಇದರಲ್ಲಿ ಸುಮಾರು 5.5 ಮಿಲಿಯನ್ನಷ್ಟು ಮಕ್ಕಳಿದ್ದಾರೆ ಅನ್ನೋದು ತುಂಬ ಕಳವಳಕ್ಕೀಡು ಮಾಡೋ ವಿಷಯ. ಈಗಾಗಲೇ ಆಫ್ರಿಕಾ ಖಂಡದಲ್ಲಿನ ಸಾಕಷ್ಟು ದೇಶಗಳಲ್ಲಿರೋ ಮಕ್ಕಳಲ್ಲಿ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಕಾಣ್ತಾ ಇದೆ. ಈಗ ಅಂಥದ್ದೇ ಪರಿಸ್ಥಿತಿ ಈ 4 ದೇಶಗಳಿಗೆ ಕೂಡ ಬಂದೊದಗಿದೆ. ಈ ಹಾರ್ನ್ ಆಫ್ ಆಫ್ರಿಕಾ 1981 ಇಲ್ಲಿವರೆಗೆ ಇಷ್ಟೊಂದು ಭೀಕರ ಬರವನ್ನು ಎದುರಿಸಿರಲಿಲ್ಲ. ಈ ಹಿಂದೆ ಅಂದರೆ 2011 ಸೋಮಾಲಿಯಾದಲ್ಲಿ ಇಂಥದ್ದೇ ಬರಗಾಲ ಕಾಣಿಸ್ಕೊಂಡಿತ್ತು. ಅವತ್ತಲ್ಲಿ ಸಾವಿಗೀಡಾದವರ ಸಂಖ್ಯೆ 2.5 ಲಕ್ಷ, ಅದನ್ನೇ ಅತಿದೊಡ್ಡ ಬರ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈ ಬಾರಿಯ ಪರಿಸ್ಥಿತಿ ಅದಕ್ಕಿಂತಲೂ ಚಿಂತಾಜನಕವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಈ 4 ದೇಶಗಳಲ್ಲಿ ಸುಮಾರು 1.5 ಲಕ್ಷದಷ್ಟು ಜನ ಹಾಗೂ ಜಾನುವಾರುಗಳು ಸಾವನ್ನಪ್ಪಿದ್ದು, ಈ ಸಂಖ್ಯೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಅಲ್ಲಿ ಕಂಡು ಬರ್ತಾ ಇದೆ. ಗೆಳೆಯರೆ, ಈ ದೇಶಗಳು ಕಳೆದ 3 ವರ್ಷಗಳಿಂದ ಸತತ ಮಳೆಯ ಅಭಾವವನ್ನು ಎದುರಿಸ್ತಾ ಇವೆ. ಇನ್ನು ಇಥಿಯೋಪಿಯಾನ ಹೊರತುಪಡಿಸಿದರೆ ಉಳಿದ ದೇಶಗಳು ಆರ್ಥಿಕವಾಗಿ ಅಷ್ಟೇನು ಸದೃಢವಾಗಿಲ್ಲ. ಅಲ್ಲಿ ಉದ್ಯೋಗ ಸೃಷ್ಟಿಯ ಅವಕಾಶ ಕೂಡ ಕಡಿಮೆ ಇದೆ. ಹೀಗಾಗಿ ಅವರು ವಿಶ್ವಸಂಸ್ಥೆಯ ಆಹಾರ ಕಾರ್ಯಕ್ರಮದ ಮೇಲೆ ಅವಲಂಬಿತರಾಗಬೇಕಾಗಿ ಬರ್ತಾ ಇದೆ. ಗೆಳೆಯರೆ, ನೀವು ಆಫ್ರಿಕಾದ ಮ್ಯಾಪನ್ನು ಗಮನಿಸಿದರೆ ಇಲ್ಲಿ ಹಿಂದೂ ಮಹಾಸಾಗರದ ಕಡೆಗೆ ಚಾಚಿಕೊಂಡಿರೋ ಕೊಂಬಿನಂಥ ಭೂಪ್ರದೇಶ ಇದೆ ನೋಡಿ. ಇದನ್ನು ಹಾರ್ನ್ ಆಫ್ ಆಫ್ರಿಕಾ ಅಂದರೆ ಆಫ್ರಿಕಾದ ಕೊಂಬು ಅಂತ ಕರೀತಾರೆ. ಇಲ್ಲಿ 4 ಪ್ರಮುಖ ದೇಶಗಳಿವೆ, ಎರಿತ್ರಿಯಾ, ಇಥಿಯೋಪಿಯಾ, ಸೋಮಾಲಿಯಾ ಹಾಗೂ ಜಿಬೂಟಿ. ಈ 4 ದೇಶಗಳಲ್ಲೂ ಕೂಡ ಬಡತನ ಅನ್ನೋದು ತಾಂಡವವಾಡ್ತಾ ಇದೆ. ಸೋಮಾಲಿಯಾದಲ್ಲಂತೂ ನಿರುದ್ಯೋಗ ಹಾಗೂ ಬಡತನ ಅವರನ್ನ ಕಡಲ್ಗಳ್ಳರನ್ನಾಗಿ ಮಾಡಿಬಿಟ್ಟಿದೆ. 1960 ಜುಲೈ 1 ಬ್ರಿಟನ್ ಮತ್ತು ಇಟಲಿಯಿಂದ ಸ್ವಾತಂತ್ರ್ಯವನ್ನು ಪಡ್ಕೊಂಡ ಸೋಮಾಲಿಯಾ 1.5 ಕೋಟಿ ಜನಸಂಖ್ಯೆಯನ್ನು ಹೊಂದಿರೋ ದೇಶ. ಅದರ ಒಟ್ಟು GDP ಕೇವಲ $13 ಬಿಲಿಯನ್ನಷ್ಟು ಮಾತ್ರ. ಇಡೀ ಆಫ್ರಿಕಾದ ದೇಶಗಳಲ್ಲೇ ಅತಿ ಹೆಚ್ಚು ಉದ್ದದ ಕರಾವಳಿ ತೀರವನ್ನು ಹೊಂದಿರುವ ಸೋಮಾಲಿಯಾಗೆ ಪ್ರಕೃತಿನೇ
ಮಳೆನೇ ಒಂದು ದೊಡ್ಡ ಶಾಪ. ಅಲ್ಲಿ ಅತಿ ಹೆಚ್ಚು ಬಿಸಿಯಾದ ವಾತಾವರಣ ಇರುತ್ತೆ. ಮುಂಗಾರು ಮಾರುತಗಳು ಸೋಮಾಲಿಯಾನ ಮುಟ್ಟುತ್ತಾದರೂ ಕೂಡ ಸರಿಯಾಗಿ ಮಳೆ ಬರುವುದಿಲ್ಲ. ಅಕಾಲಿಕ ಮಳೆಯಿಂದ ಇಡೀ ದೇಶ ತತ್ತರಿಸಿ ಹೋಗುತ್ತೆ. ಕೃಷಿಯೇ ಆದಾಯದ ಪ್ರಮುಖ ಮೂಲವಾಗಿರೋ ದೇಶದಲ್ಲಿ ಮಳೆನೇ ಇಲ್ಲ ಅಂದರೆ ಅವರಿನ್ನೇನು ಬೆಳಿಬೇಕು ಅಲ್ವಾ? ಈ ಸೋಮಾಲಿಯಾದ ಒಟ್ಟು ಜಿ ಡಿ ಪಿಲಿ ಸುಮಾರು 65%ನಷ್ಟು ಕೃಷಿಯ ಪಾಲಿದೆ. ಅದರಲ್ಲಿ 40% ಜಾನುವಾರುಗಳನ್ನು ಮಾರಾಟ ಮಾಡೋದ್ರಿಂದ ಸೋಮಾಲಿಯಾ ಆದಾಯವನ್ನು ಪಡ್ಕೊಳ್ಳುತ್ತೆ. ಆದರೆ ಈ ಬಾರಿ ಮಳೆ ಇಲ್ಲದೆ ಜಾನುವಾರುಗಳು ಕೂಡ ಸಾವನ್ನಪ್ಪಿರುವುದು ಸೋಮಾಲಿಯಾದ ಸಮಸ್ಯೆಯನ್ನು ಹೆಚ್ಚು ಮಾಡ್ತಾ ಇದೆ. ಇನ್ನು ಎರಿತ್ರಿಯಾ, ಸುಮಾರು $2 ಬಿಲಿಯನ್ಗಳಷ್ಟು ಜಿ ಡಿ ಪಿಯನ್ನು ಹೊಂದಿರುವ ಎರಿತ್ರಿಯಾದಲ್ಲಿ ಕೂಡ ಕೃಷಿಯೇ ಆದಾಯದ ಪ್ರಮುಖ ಮೂಲ. ಅಲ್ಲಿನ 70%ರಷ್ಟು ಮಂದಿಗೆ ಕೆಲಸವನ್ನು ಕೊಟ್ಟಿರುವುದು ಕೃಷಿ. ಹೀಗಾಗಿ ಕೃಷಿಯನ್ನೇ ನಂಬಿರೋ ಎರಿತ್ರಿಯಾದಲ್ಲಿ ಈಗ ಬಂದಿರೋ ಬರ ಬಹಳಷ್ಟು ಸಮಸ್ಯೆಗಳಿಗೆ ಕಾರಣವಾಗ್ತಾ ಇದೆ. ಇತ್ತೀಚೆಗೆ ಚಿನ್ನ ಹಾಗೂ ಬೆಳ್ಳಿಯ ಮೈನಿಂಗ್ ಮೂಲಕ ತನ್ನ ಎಕನಾಮಿಯನ್ನು ಹೆಚ್ಚಿಸಿಕೊಳ್ಳುವುದರ ಕಡೆಗೆ ಗಮನ ಹರಿಸಿದ ಎರಿತ್ರಿಯಾಗೆ ಈಗ ಬಂದಿರೋ ಬರ ಬಹುದೊಡ್ಡ ಹೊಡೆತವನ್ನು ಕೊಡ್ತಾ ಇದೆ. ಅಲ್ಲೂ ಕೂಡ ಜನ ಹಾಗೂ ಜಾನುವಾರುಗಳು ಸಾವನ್ನಪ್ಪುತ್ತಾ ಇದ್ದು ಬರ ತನ್ನ ಭೀಕರತೆಯನ್ನು ಪ್ರದರ್ಶಿಸ್ತಾ ಇದೆ. ಇನ್ನು ಜಿಬೂಟಿ, ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಗೆ ಸಹಿ ಹಾಕಿರುವ ಜಿಬೂಟಿ ತನ್ನ ಆರ್ಥಿಕತೆಯನ್ನು ಸುಧಾರಿಸಿಕೊಳ್ಳುವ ನಿಟ್ಟಲ್ಲಿ ಚೈನಾದ ಸಾಲದ ಶೂಲಕ್ಕೆ ಸಿಕ್ಕಾಕ್ಕೊಳ್ಳುತ್ತೆ ಅಂತ ಅಂದ್ಕೋತಿರೋ ಹೊತ್ತಲ್ಲೇ ಚೈನಾಕ್ಕಿಂತಲೂ ಮೊದಲೇ ಅದಕ್ಕೆ ಬರದ ಆಘಾತ ಬಿದ್ದಿದೆ. ಎರಿತ್ರಿಯಾಗಿಂತಲೂ ಸದೃಢ ಜಿ ಡಿ ಪಿಯನ್ನು ಹೊಂದಿರುವ ಜಿಬೂಟಿ ಸರ್ವಿಸ್ ಇಂಡಸ್ಟ್ರಿಯ ಮೇಲೆ ಅವಲಂಬಿತವಾಗಿದೆ. ಸ್ವೇಜ್ ಕೆನಾಲ್ಗೆ ಹತ್ತಿರವೇ ಇರೋ ಈ ಪ್ರದೇಶದಲ್ಲಿ ಫ್ರೀ ಟ್ರೇಡಿಂಗ್ ಪಾಲಿಸಿ ಇದ್ದು ಅದರಿಂದ ಜಿಬೂಟಿಯ ಆದಾಯ ಹೆಚ್ಚಾಗುತ್ತೆ. ಆದರೆ ಈ ದೇಶ ವರುಣನ ಅವಕೃಪೆಗೆ ಪಾತ್ರವಾಗಿದ್ದು ಆಹಾರ ಸಾಮಗ್ರಿಗಳನ್ನು ಕೂಡ ಆಮದು ಮಾಡಿಕೊಳ್ಳುವ ಪರಿಸ್ಥಿತಿ ಇಲ್ಲಿದೆ. ಸಾಮಾನ್ಯ ದಿನಗಳಲ್ಲೇ ಇಲ್ಲಿಗೆ ಆಹಾರವನ್ನು ಬೇರೆ ಬೇರೆ ದೇಶಗಳಿಂದ ತರಿಸ್ಕೋಬೇಕಾದ ಪರಿಸ್ಥಿತಿ. ಹೀಗಿರೋ ಸಂದರ್ಭದಲ್ಲೇ ಆ ದೇಶವನ್ನು ಬರಬೇರೆ ಕಾಡೋದಿಕ್ಕೆ ಶುರು ಮಾಡಿದೆ. ಅಲ್ಲಿರುವ 1 ಮಿಲಿಯನ್ ಜನಸಂಖ್ಯೆ ಪೈಕಿ 1/4 ಜನ ಆಹಾರ ಸಮಸ್ಯೆಗೆ ಗುರಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದೇ ವೇಳೆ ಇಥಿಯೋಪಿಯಾದ ಪರಿಸ್ಥಿತಿ ಕೂಡ ಇದಕ್ಕಿಂತ ಭಿನ್ನವಾಗೇನಿಲ್ಲ. ವಿಚಿತ್ರ ಏನು ಗೊತ್ತಾ, IMF ವರದಿಯ ಪ್ರಕಾರ ಇಥಿಯೋಪಿಯಾ ವಿಶ್ವದಲ್ಲೇ ಅತಿ ವೇಗವಾಗಿ ತನ್ನ ಆರ್ಥಿಕತೆಯನ್ನು ಹೆಚ್ಚು ಮಾಡಿಕೊಳ್ತಾ ಇರೋ ದೇಶಗಳ ಪೈಕಿ ಒಂದು. ಅಲ್ಲಿನ ಪೆಟ್ರೋಲಿಯಂ ಇಥಿಯೋಪಿಯಾದ ಆದಾಯವನ್ನು ಹೆಚ್ಚು ಮಾಡ್ತಾ ಇದೆ. ಆದರೆ ಕಳೆದ 3 ವರ್ಷಗಳಲ್ಲಿ ಇಥಿಯೋಪಿಯಾಗೆ ಸಂಕಷ್ಟ ಎದುರಾಗ್ತಾ ಇದೆ. ಒಂದು ಕಡೆ ಚೈನಿ ವೈರಾಣುವಿನ ಕಾಟ ಮುಗೀತು ಅಂತ ಅಂದುಕೊಳ್ಳೋಷ್ಟರಲ್ಲಿ ಸತತ ಬರಗಾಲ ಈ ದೇಶವನ್ನು ಇನ್ನಿಲ್ಲದಂತೆ ಕಾಡೋದಕ್ಕೆ ಶುರು ಮಾಡಿದೆ. ಇಥಿಯೋಪಿಯಾ ಏನೇ ಆಯಿಲ್ ಮೇಲೆ ಡಿಪೆಂಡ್ ಆಗಿದ್ದರೂ ಕೂಡ ಕೃಷಿ ಅನ್ನೋದು ಅಲ್ಲಿ ಕೂಡ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ. ಅಲ್ಲಿನ 85%ರಷ್ಟು ಮಂದಿ ಕೃಷಿ ಕಾರ್ಮಿಕರಾಗಿದ್ದಾರೆ. ಅಲ್ಲದೆ ಅಲ್ಲಿ 12 ಕೋಟಿಯಷ್ಟು ಮಂದಿಗೆ ಆಹಾರವನ್ನು ಒದಗಿಸುವ ಜವಾಬ್ದಾರಿ ಈ ಕೃಷಿ ಕ್ಷೇತ್ರದ ಮೇಲಿದೆ. ಆದರೆ ಕಳೆದ 3 ವರ್ಷಗಳಿಂದ ಕೈಕೊಟ್ಟಿರೋ ಮಳೆ ಅಲ್ಲಿನ ಕೃಷಿಯನ್ನು ಹಾಗೂ ಆಹಾರ ಪರಿಸ್ಥಿತಿಯನ್ನು ಏರುಪೇರು ಮಾಡ್ತಾ ಇದೆ. ಇಥಿಯೋಪಿಯಾ ಕೂಡ ತೀವ್ರ ಆಹಾರ ಸಮಸ್ಯೆಗೆ ಇವತ್ತು ತುತ್ತಾಗ್ತಾ ಇದೆ. ಹೀಗೆ ಹಾರ್ನ್ ಆಫ್ ಆಫ್ರಿಕಾದ ಈ 4 ದೇಶಗಳಲ್ಲಿ ಒಟ್ಟು 2 ಕೋಟಿಗೂ ಅಧಿಕ ಮಂದಿಗೆ ಆಹಾರ ಸಮಸ್ಯೆ ಎದುರಾಗ್ತಾ ಇದ್ದು ಅದನ್ನು ನೀಗಿಸುವ ಕಾರ್ಯಕ್ಕೆ ವಿಶ್ವಸಂಸ್ಥೆ ಮುಂದಾಗ್ತಾ ಇದೆ. ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಆಫ್ ಯುನೈಟೆಡ್ ನೇಷನ್ಸ್ ಈಗಾಗಲೇ ಹಾರ್ನ್ ಆಫ್ ಆಫ್ರಿಕಾಕ್ಕೆ ಸಹಾಯ ಹಸ್ತವನ್ನು ಚಾಚಿದ್ದು ಸುಮಾರು $50 ಮಿಲಿಯನ್ನಷ್ಟು ಸಹಾಯವನ್ನು ಈ ದೇಶಗಳಿಗೆ ಕೊಟ್ಟಿದೆ. ಆದರೆ ಈ ಸಂಸ್ಥೆಯ ಲೆಕ್ಕಾಚಾರದ ಪ್ರಕಾರವೇ ಕೇವಲ ಸೊಮಾಲಿಯಾಗೇನೆ ಸುಮಾರು $138 ಮಿಲಿಯನ್ನಷ್ಟು ನೆರವಿನ ಅಗತ್ಯ ಇದ್ದು ಅದನ್ನು ಸಂಗ್ರಹಿಸುವಲ್ಲಿ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ವಿಫಲವಾಗಿದೆ ಅನ್ನೋದು ವಿಷಾದದ ಸಂಗತಿ. ಗೆಳೆಯರೆ, ಈ ಹಿಂದೆ ಭಾರತದಲ್ಲಿ ಕೂಡ ಇಂಥದ್ದೇ ಬರಗಾಲವನ್ನು ನಮ್ಮ ಹಿರಿಯರು ಎದುರಿಸಿದ್ದಾರೆ. ಆಗ ಬ್ರಿಟಿಷರು ನಮ್ಮ ಕೃಷಿ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ಮಾಡೋದಕ್ಕೆ ಹೋಗಿ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವ ನಿಟ್ಟಲ್ಲಿ ನಮ್ಮ ರೈತರ ಮೇಲೆ ಮಾಡಿದ ದಬ್ಬಾಳಿಕೆಗಳ ಪರಿಣಾಮ ಭಾರತವನ್ನು ಆವರಿಸಿದ ಬರಗಾಲ ಇಲ್ಲಿ ಕೂಡ ಲಕ್ಷಾಂತರ ಜನರ ಸಾವಿಗೆ ಕಾರಣವಾಯಿತು ಅನ್ನೋದನ್ನು ನಾವು ಇತಿಹಾಸದ ಪುಟಗಳಲ್ಲಿ ಓದ್ತೀವಿ. ಆದರೆ ಈಗ ಕಾಲ ಬದಲಾಗಿದೆ. ವರ್ಷಗಳ ಕಾಲ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುವ ನಿಟ್ಟಲ್ಲಿ ಮಾನವ ಯೋಚನೆ ಮಾಡ್ತಾ ಇದ್ದಾನೆ. ಕೆಲವೇ ಗಂಟೆಗಳಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಆಹಾರ ಹಾಗೂ ನೀರನ್ನು ಸಾಗಿಸುವ ತಂತ್ರಜ್ಞಾನವನ್ನು ಹೊಂದಿದ್ದಾನೆ. ಹೀಗಿದ್ದೂ ಕೂಡ ಇವತ್ತಿಗೂ ಆಫ್ರಿಕಾದಲ್ಲಿ ಇಷ್ಟೊಂದು ಮಂದಿ ಆಹಾರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂದರೆ ಅದು ಜಗತ್ತಿನ ನಾಗರಿಕತೆ ತಲೆ ತಗ್ಗಿಸುವ ವಿಚಾರ. ಅದರಲ್ಲೂ ಸೋಕಾಲ್ಡ್ ಡೆವಲಪ್ಡ್ ಕಂಟ್ರೀಸ್ ಅಂತ ಕರೆಸಿಕೊಳ್ಳುವ ಪಶ್ಚಿಮದ ದೇಶಗಳು ಶತಮಾನಗಳ ಕಾಲ ಆಫ್ರಿಕಾದ ದೇಶಗಳನ್ನು ಆಳಿ ಅಲ್ಲಿದ್ದ ಸಂಪತ್ತನ್ನು ಕೊಳ್ಳೆ ಹೊಡೆದು ಹೋದ್ರಲ್ಲ, ಅವರ ಕಣ್ಣಿಗೀಗ ಆಫ್ರಿಕಾದ ಜನರ ಬವಣೆ ಕಾಣೋದೇ ಇಲ್ಲವೇನೋ ಅನ್ನಿಸ್ತಾ ಇದೆ. ಅವರಿಗೇನಿದ್ರೂ ಕೂಡ ತಮ್ಮ ಮೆಡಿಕಲ್ ಟ್ರಯಲ್ಸ್ಗೆ ಆಫ್ರಿಕಾದ ಜನರನ್ನು ಬಳಸ್ಕೊಳ್ಳೋದಷ್ಟೇ ಚಿಂತೆ. ಇನ್ನು
ತನ್ನ ಬೆಲ್ಟ್ ಅಂಡರ್ ರೋಡ್ ಇನಿಷಿಯೇಟಿವ್ ಮೂಲಕ ಅಲ್ಲಿನ ದೇಶಗಳನ್ನು ಸಾಲದ ಸುಳಿಗೆ ಸಿಲುಕಿಸಿ ಆನಂತರ ಅಲ್ಲಿನ ಸಮಸ್ತ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಕೂಡ ಕೊಳ್ಳೆ ಹೊಡಿಬೇಕು ಅಂತ ಹೊರಟಿರುವ ಚೈನಾಗೆ ಕೂಡ ವ್ಯಾಪಾರ ಲಾಭಗಳ ಮೇಲಿರುವ ಆಸಕ್ತಿ ಅಲ್ಲಿನ ಜನರ ಬದುಕುಗಳ ಬಗ್ಗೆ ಇಲ್ಲ. ಇನ್ನು ಅಲ್ಲಿನ ಆಡಳಿತ ಹಾಗೂ ನಾಯಕತ್ವಗಳು ಸದಾ ಕಿತ್ತಾಟ ಹಾಗೂ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಿರುವುದು ಹಾಗೆ ಪ್ರಜೆಗಳ ಬಗ್ಗೆ ಅವರ ಸಂಕ್ಷೇಮದ ಬಗ್ಗೆ ಯೋಚಿಸುವ ನಾಯಕರ ಕೊರತೆಯನ್ನು ಆ ದೇಶಗಳು ಅನುಭವಿಸ್ತಾ ಇರೋದು ಅಲ್ಲಿನ ಜನರನ್ನು ಹಸಿವಿಗೆ ಬಡತನಕ್ಕೆ ಬರಕ್ಕೆ ಹಸಿವಿನ ಸಾವುಗಳಿಗೆ ದೂಡ್ತಾ ಇದೆ. ಆಫ್ರಿಕಾ ದೇಶಗಳ ಪರಿಸ್ಥಿತಿ ಬೇಗ ಸುಧಾರಿಸಲಿ, ಅಲ್ಲಿನ ಬರ ಹಾಗೂ ಬಡತನಕ್ಕೆ ಮುಕ್ತಿ ಸಿಗಲಿ. ಆಫ್ರಿಕಾ ಒಂದೇ ಅಲ್ಲ, ಜಗತ್ತಿನ ಯಾವ ದೇಶದ ಜನ ಕೂಡ ಹಸಿವಿನಿಂದ ಸಾಯುವ ಪರಿಸ್ಥಿತಿ ಬಾರದಿರಲಿ. ಹಾಗಾಗಲಿಲ್ಲ ಅಂದರೆ ನಾಗರಿಕತೆ ಎಷ್ಟೇ ಬೆಳೆದರೂ ಕೂಡ ನಾವು ಅನಾಗರಿಕ ಯುಗದಲ್ಲಿ ಉಳಿದ ಹಾಗಾಗುತ್ತೆ. ಆಫ್ರಿಕಾ ಬೇಗ ಸಂಕಷ್ಟಗಳಿಂದ ಹೊರಬಂದು ಮತ್ತೆ ತನ್ನ ಕೊಂಬುಗಳನ್ನು ಕೊಡುವುಕೊಂಡು ಮೇಲೇಳು ಹಾಗಾಗಲಿ. ಇದು ಗೆಳೆಯರೆ ಹಾರ್ನ್ ಆಫ್ ಆಫ್ರಿಕಾದ ಪರಿಸ್ಥಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.